ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತ ಶ್ರೀರಾಮುಲು ಕೂಡ ಪಟ್ಟು ಹಿಡಿದಿದ್ದಾರೆ. ಬಿಜೆಪಿಯ ನಾಯಕರಾಗಿರುವಂತಹ ಶ್ರೀರಾಮುಲು ಅವರು ಕೂಡ ಆಗ್ರಹ ಪಡಿಸಿದ್ದಾರೆ. ತನಿಖೆಯನ್ನ ಎದುರಿಸಬೇಕಾಯ್ತು ಅಂತ ಅಂದ್ರೆ ಮುಖ್ಯಮಂತ್ರಿಗಳು ಮೊದಲು ರಾಜೀನಾಮೆಯನ್ನ ಕೊಡ್ಲಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಬಿಜೆಪಿಗರು ಪ್ರತಿಯೊಬ್ಬ ನಾಯಕರು ಕೂಡ ಇದೇ ಆಗ್ರಹ ಪಡಿಸ್ತಾ ಇದ್ದಾರೆ. ಮೊದಲು ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಡಲೇಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಬನ್ನಿ ಹಾಗಾದ್ರೆ ಶ್ರೀರಾಮುಲು ತಮ್ಮದೇ ಆದ ಶೈಲಿಯಲ್ಲಿ ಯಾವ ರೀತಿ ರಾಜೀನಾಮೆಯನ್ನ ಕೇಳ್ತಾರೆ ಅನ್ನೋದನ್ನ ನೋಡೋಣ. ಈ ಸರ್ಕಾರದ ವಿರುದ್ಧವಾಗಿ ನಾವು ಹೋರಾಟವನ್ನು ಪ್ರಾರಂಭ ಮಾಡ್ತೀವಿ. ಎಲ್ಲ ವಿಚಾರಗಳಲ್ಲಿ ನಮ್ಮ ಅನ್ಯಾಯ ಆಗ್ತದೆ ಅಂತ ಮಾತು ಕೂಡ ಅವ್ರು ಹೇಳಿದ ಕಾರಣ ಅವ್ರು ಕೇವಲ ಸರ್ಕಾರವನ್ನು ಅನುಮಿಸಿದ ನಂತರ ಅವ್ರ ಜನ ಉಳಿಸ್ಕೊಳ್ಳೋ ಕೆಲಸ ಮಾಡ್ತಾ ಇದ್ರು. ಯಾರು ಕೂಡ ಅಭಿವೃದ್ಧಿ ವಿಚಾರದಲ್ಲಿ ಇವತ್ತು ಯಾರು ಕೂಡ ಯೋಚನೆಯನ್ನು ಮಾಡ್ತಾ ಇಲ್ಲ, ಅವೆಲ್ಲದೂ ಕಣ್ಮರೆಯಾಗಂತ ಕೆಲಸಗಳು ಕೂಡ ಆಗ್ತಾ ಇದೆ. ಅದಕ್ಕೋಸ್ಕರವಾಗಿ ಇವತ್ತು ಒಂದು ಉದಾಹರಣೆಯಾಗಿ ನಮ್ಮ ಭಾಗದಲ್ಲಿ ಇವತ್ತು ಇಷ್ಟೊಂದು ದೊಡ್ಡ ಅವ್ಯವಹಾರ, ಯಾಕಂದ್ರೆ ಈ ಭಾಗದಲ್ಲಿ ಪರಿಶಿಷ್ಟ ವರ್ಗಗಳ ಜನರಿದ್ದು ಹತ್ತಿರ 187 crore rupees ಇವತ್ತು ಭ್ರಷ್ಟಾಚಾರ ಆದಂತಹ ಟೈಮಲ್ಲಿ ಕೂಡ ಇವತ್ತು ಕೇವಲ ಬಳ್ಳಾರಿಯ ಲೋಕಸಭೆ ಚುನಾವಣೆಗೆ ಈ ಹಣ ಉಪಯೋಗ ಆಗಿದೆ ಅಂತ ಹೇಳಿ ನಾನು ಏನಂತ ಮಾತಲ್ಲ, ಕೇವಲ ಮನೆಯರ ಬಳ್ಳಾರಿ ಜಿಲ್ಲೆ ಸಂಸದರು ಹೇಳ್ತಾ ಇದ್ದಾರೆ. ರಾಮಲೂರು ಇವತ್ತು ಏನೇನು ಮಾಡಿದ್ದಾರೆ ಅನ್ನೋ ವಿಚಾರದ ಬಗ್ಗೆ ನಾನು ಹೇಳಿಲ್ಲ. ಅಲ್ಲಿ ಇನ್ವೆಸ್ಟಿಗೇಷನ್ದಲ್ಲಿ ಎಲ್ಲ ಇಡಿ ಇನ್ವೆಸ್ಟಿಗೇಷನ್ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಇನ್ವೆಸ್ಟಿಗೇಷನ್ದಲ್ಲಿ ಎಲ್ಲ 21 crore rupees ಹಣ ಇಲ್ಲಿ ಚುನಾವಣೆಯಲ್ಲಿ ಬಳಕೆ ಆಗಿದೆ. ಆ ಚುನಾವಣೆಯಲ್ಲಿ ಬಳಕೆ ಆದಂಥ ವಿಚಾರವನ್ನು ನೋಡಿದಂಥ ಟೈಮಲ್ಲಿ ಅವರು ಆ ಹಣ ಎಲ್ಲೆಲ್ಲಿ ಬಳಕೆ ಮಾಡಿದ್ದಾರೆ, ಯಾವ ಯಾವ ಬೂತ್ ಎಷ್ಟೆಷ್ಟು ಕಳಿಸಿದ್ರು, ಯಾವ ಯಾವ ತಾಲೂಕು ಎಷ್ಟೆಷ್ಟು ಕಳಿಸಿದ್ದಾರೆ ಅಂತ ಅವರು ಈ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ನಮ್ಮ ನಾಗೇಂದ್ರವರು ಪಿ ಎ ವಿಜಯಕುಮಾರ್ ಅವರು ಬರೆದಿಟ್ಕೊಂಡಿದ್ದಾರೆ. ಅವ್ರಿಗೆ ಸ್ಲಿಪ್ ಸಿಕ್ಕಿರೋ ಕಾರಣ ಆ ಚಾರ್ಜ್ ಶೀಟಲ್ಲಿ ಕೂಡ ಫೈಲ್ ಮಾಡಿದ್ದಾರೆ. ನಾನು ಹೇಳಿದಂಥ ಮಾತುಗಳೇನಲ್ಲ, ಆದರೆ 21 crore rupees ಹಣ ಇವತ್ತು ಲೋಕಸಭೆ ಚುನಾವಣೆಗೆ ಬಳಕೆ ಮಾಡಿದಂತೆ ಅದ್ರ ಬಗ್ಗೆ ನೀವೇನು ಚಕಾರ ಇರ್ತಾರೆ ಯಾರು ಮಾತಾಡ್ತಾ ಇಲ್ಲ. ಅದಕ್ಕೋಸ್ಕರ